हेलो फ्रेंड्स, वेलकम बैक टू गृहिणी टीवी। फ्रेंड्स, इवत्तिन वीडियो दली परफेक्ट आगे राउंड शेप अल्ली डोर मैट हाकोदु हेगे अंत तिळिसिकोड्तीनि। नानु हेळो टिप्स गळन्न फॉलो माडि, खंडित नीवु आरामागि कम्मि अंद्रे 1 2 अवर्स ओळगे ओंदु सारी पूर्ति डोर मैट हाकि मुगिसबहुदु। नानु पीस हेगे कट् माडोदु अंत तिळिसिकोड्तीनि नोडि। फस्ट ओंदु सीरेन 1 इंचस् गे कट् माड्कोबेकु, पूर्तियागि 1 इंचस् कट् माड्कोंड मेले नोडि ಈ ರೀತಿ 1 ಇಂಚಸ್ ಹಿಂದೆನೇ ಸ್ಟಾಪ್ ಮಾಡಿ ಮತ್ತೆ ಇನ್ನೊಂದು ಸೈಡ್ 1 ಇಂಚಸ್ ಗ್ಯಾಪ್ ಗೆ ಕಟ್ ಮಾಡ್ಕೋಬೇಕು। ಇದೇ ರೀತಿ ಮತ್ತೆ ಇಲ್ಲಿ ಸ್ಟಾಪ್ ಮಾಡಿ ಈ ಕಡೆಯಿಂದ 1 ಇಂಚಸ್ ಗೆ ಕಟ್ ಮಾಡ್ಕೋಬೇಕು। ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಯಾರಿ ಪೀಸ್ ಎಲ್ಲೂ ಕಟ್ ಆಗಲ್ಲ, ಫುಲ್ ದಾರದ ಟೈಪ್ ಏ ಬರುತ್ತೆ। ಅವಾಗ ನೀವು ಸುತ್ತಿ ಇಟ್ಕೊಂಡು ಮ್ಯಾಟ್ ಹಾಕೋಕೆ ಶುರು ಮಾಡಬೇಕು। ಫ್ರೆಂಡ್ಸ್, ವಿಡಿಯೋ ಹೋಗೋ ಮುಂಚೆ ನೀವೇನಾದ್ರು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ। ಫ್ರೆಂಡ್ಸ್, ಒಂದು ಸ್ಯಾರಿ ಪೂರ್ತಿಯಾಗಿ 1 ಇಂಚಸ್ ಅಷ್ಟು ಕಟ್ ಮಾಡಿ ಈ ರೀತಿ ರೋಲ್ ಮಾಡಿಟ್ಕೊಂಡಿದ್ದೀನಿ। ನಾನು ಇಲ್ಲಿ 5.0 mm ನೀಡಲ್ ತೊಗೊಂಡಿದ್ದೀನಿ। ಈ ರೀತಿ ಇಟ್ಕೋಬೇಕು, ಇಟ್ಕೊಂಡು ಇದೆಯಲ್ಲ ಇದರೊಳಗಡೆಯಿಂದ ಈ ಬ್ಯಾಕ್ ಸೈಡ್ಗೆ ತೊಗೊಂಡು ಲಾಕ್ ಮಾಡ್ಕೋಬೇಕು। ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಈ ರೀತಿ ಇಂಟು ಶೇಪಲ್ಲಿ ಒಂದ್ರ ಮೇಲೊಂದು ಪೀಸ್ ಇಟ್ಕೋಬೇಕು ನೋಡಿ। ಇಲ್ಲಿ ಹೋಲ್ ಇದೆಯಲ್ಲ, ಈ ಹೋಲ್ ಒಳಗಡೆಯಿಂದ ಈ ಸ್ಮಾಲ್ ಸೈಜ್ ಪೀಸ್ ಇದೆಯಲ್ಲ ಅದನ್ನು ಎಳ್ಕೋಬೇಕು। ಎಳ್ಕೊಂಡು ಈ ಕಡೆ ಸೈಡಲ್ಲಿ ನೋಟ್ನ ಟೈಟ್ ಮಾಡ್ಕೋಬೇಕು, ಇದು ಮೂವ್ ಆಗೋ ಥರ ಇರುತ್ತೆ ನೋಡಿ ಈ ರೀತಿ। ಈಗ ಈ ಹೋಲ್ ಒಳಗೆ ಈ ಲೂಪ್ ಒಳಗೆ ಚೈನ್ ನೀಡಲ್ ಹಾಕೊಂಡಿದ್ದೀನಿ, ನೀಡಲ್ ಹಾಕ್ಕೊಂಡು ಈ ರೀತಿ ಬ್ಯಾಕ್ ಸೈಡಿಂದ ಹೋಗಿ ಒಂದು ಸುತ್ತು ಸುತ್ಕೋಬೇಕು। ನೀಡಲ್ನ ಮೇ ಈ ಥರ ಕ್ಲಾತ್ ಮೇಲೆ ಬರೋ ಥರ ಇಟ್ಕೊಂಡು ಹಿಂಭಾಗಕ್ಕೆ ಬ್ಯಾಕ್ ಸೈಡ್ಗೆ ಹೋಗಿ ಈ ರೀತಿ ಸುತ್ತಕೊಂಡ್ರೆ ಒಂದು ಲೂ ಥ್ರೆಡ್ ಬರುತ್ತೆ, ನೀಡಲ್ ಮೇಲೆ ಒಂದು ಸುತ್ತು ಕ್ಲಾತ್ ಸೇರ್ಕೋತಿದೆ। ಈಗ ಅದನ್ನು ಈ ಹೋಲ್ ಒಳಗಿಂದ ವಾಪಸ್ ತರಬೇಕು ಈ ಲೂಪ್ ಒಳಗಿಂದ, ಅರ್ಥಾಯ್ತಲ್ವಾ? ಈಗ 2 3 4 5 6 7 ಈ 7 ಚೈನ್ಗಳು ಹಾಕ್ಕೊಂಡಿದ್ದೀನಿ। 7 ಚೈನ್ ಹಾಕ್ಕೊಂಡ ಮೇಲೆ ಈ ಮೊದಲು ನಾಟ್ ಹಾಕಿದ್ವಲ್ಲ ಆ ನಾಟ್ಗೆ ನಾನು ಮತ್ತೆ ಅದನ್ನ ಒಳಗಡೆಯಿಂದ ನೀಡಲ್ ತೊಗೊಂಡೋಗಿ ಬ್ಯಾಕ್ ಸೈಡಿಂದ ನೋಡಿ ಅದ್ರ ಹಿಂಭಾಗದಿಂದ ಒಳಗ್ತೀನಿ। ಈ ರೀತಿ ತೊಗೊಂಡ ಮೇಲೆ ಇಲ್ಲಿ 2 ಇದೆ, 2 ಲೂಪ್ ಇದೆ। ಈಗ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಆ 2ನ್ನು 1 ಮಾಡ್ಕೋಬೇಕು। ಈಗ ಆಯ್ತಲ್ವಾ? ಈಗೇನು ಮಾಡಬೇಕು, ಈ ಸೆಕೆಂಡ್ ಇದೆಯಲ್ಲ ಈ ಸೆಕೆಂಡ್ಗೆ ಮತ್ತೆ ನೋಡಿ ಈ ರೀತಿ ಒಳಗಡೆಯಿಂದ ಲೂಪ್ ಚೈನ್ ಒಳಗಿಂದ ಈ ಚೈನ್ ಒಳಗಡೆಯಿಂದ ನೀಡಲ್ ತೊಗೊಂಡೋಗಿ ಮತ್ತೆ ದಾರ ಸುತ್ತಕೊಂಡು ಈ ರೀತಿ ಮೇಲೆ ತರಬೇಕು। ಈ ಥರ ಸಿಂಗಲ್ ಕ್ರೋಶ ಹಾಕ್ಕೋಬೇಕು। ಈಗ 2 ಆಯಿತು, ಇದೇ ಜಾಗಕ್ಕೆ ಮತ್ತೆ ಇನ್ನೊಂದು ಹಾಕಬೇಕು, ಒಂದು ಲೂಪ್ ಒಳಗೆ 2 ಹಾಕಬೇಕು। ಈಗ ನೆಕ್ಸ್ಟು ಚೈನ್ಗೆ, ಈಗ ಒಂದು ಚೈನ್ಗೆ 2 ಲೂಪ್ ಹಾಕಿದ್ದೀನಿ। ಈಗ ಮೊದಲು ಫಸ್ಟ್ ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ನಾನೊಂದು ಪಿನ್ ಹಾಕ್ತಿದ್ದೀನಿ, ಯಾಕಂದರೆ ಫಸ್ಟ್ ಎಂಡ್ ಯಾವುದು ನಮಗೆ ಸ್ಟಾರ್ಟಿಂಗ್ ಯಾವುದು ಅಂತ ಗೊತ್ತಾಗೋಕ್ಕೋಸ್ಕರ। ಈಗ 2 ಹಾಕೊಂಡ ಮೇಲೆ ಮತ್ತೆ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ। ಈಗ ಮತ್ತೆ 2 3ನೇದಕ್ಕೆ 2 ಸಿಂಗಲ್ ಕ್ರೋಶ ಹಾಕೋಬೇಕು, ಅಂದರೆ 1 ಮತ್ತೆ ಅದೇ ಲೂಪ್ ಒಳಗಡೆ ನೀರಲ್ಲಿ ಸೇರಿಸಿ ಮತ್ತೆ ಇನ್ನೊಂದು ಹಾಕೋಬೇಕು। 2 ಆಯಿತು, ಇದರ ನೆಕ್ಸ್ಟ್ಗೆ 1 ಹಾಕೋಬೇಕು। ಮತ್ತೆ ಇಲ್ಲಿಗೆ 2 ಹಾಕೋಬೇಕು। ಈ ರೀತಿ ಹಾಕೊಳ್ಳೋದ್ರಿಂದ ಇದು ಬಟ್ಲು ಥರ ಆಗೋಲ್ಲ, ಟೊಪ್ಪಿ ಥರ ಆಗೋದಿಲ್ಲ, ಫ್ಲ್ಯಾಟ್ ಆಗಿರುತ್ತೆ ಮತ್ತು ರೌಂಡು ಕೂಡ ಜಾಸ್ತಿ ಆಗುತ್ತೆ। 2 ಆಯ್ತಲ್ವ, ಈಗ 1 ಹಾಕೋಬೇಕು ಇದಕ್ಕೆ।
ಎರಡನೇದಕ್ಕೆ ಎರಡು, ಒಂದು, ಎರಡು. ಈಗ ಇದಕ್ಕೆ ಒಂದು, ನೋಡಿ ಈಗ ಫ್ಲ್ಯಾಟಾಗಿ ಬರ್ತಿದೆ. ಈಗ ನೆಕ್ಸ್ಟ್ ರೌಂಡ್ಗೆ ಇದಕ್ಕೆ ಪಿನ್ ಹಾಕಿದ್ವಲ್ಲ ಅದಕ್ಕೆ ಎರಡು ಹಾಕೋತೀನಿ. ಈ ಪಿನ್ ತೆಗಿತಾ ಇದ್ದೀನಿ. ಈಗ ಒಂದಿದು ಎರಡಾಯಿತು. ಇಲ್ಲಿ ಹಾಕಿದ್ದೀನಲ್ಲ ಮೊದಲನೇದಕ್ಕೆ ಮತ್ತೆ ಸ್ಟಾರ್ಟಿಂಗ್ ಇದೆಯಲ್ಲ ಅದಕ್ಕೆ ಪಿನ್ ಹಾಕೋತಾ ಇದ್ದೀನಿ. ಮತ್ತೆ ಇಲ್ಲಿಗೆ ಒಂದು, ಇದೇ ರೀತಿ ಒಂದು ಒಂದು, ಆಮೇಲೆ ಎರಡು, ಇದೇ ರೀತಿ ಒಂದು ರೌಂಡ್ ಪೂರ್ತಿಯಾಗಿ ಹಾಕೋತೀನಿ. ಒಂದು ಮತ್ತು ಎರಡು, ಒಂದು ಮತ್ತು ಎರಡು, ಒಂದು ಮತ್ತು ಎರಡು, ಈ ರೀತಿ ಒಂದು ರೌಂಡ್ ಪೂರ್ತಿಯಾಗಿ ಹಾಕೋತೀನಿ. ಮೂರು ರೌಂಡ್ ಕಂಪ್ಲೀಟ್ ಆಗಿದೆ ನೋಡಿ. ಇದು ಒಂದು ರೌಂಡು, ಇಲ್ಲಿಂದ ಎರಡು, ಈ ಮೂರನೇ ರೌಂಡ್ ಕಂಪ್ಲೀಟ್ ಆಗಿದೆ. ಈ ನಾಲ್ಕನೇ ರೌಂಡ್ಗೆ ನೋಡಿ, ಇಲ್ಲಿಗೆ ಈ ಜಾಗಕ್ಕೆ ಪಿನ್ ತೆಗಿತೀನಿ. ಪಿನ್ ತೆಗೆದು ಇಲ್ಲಿ ಎರಡು ಹಾಕೋತೀನಿ, ಒಂದು, ಎರಡು. ಮೊದಲನೇ ನಾಟಕ ನಾನು ಮತ್ತೆ ಇಲ್ಲಿ ಸೇಫ್ಟಿ ಪಿನ್ ಹಾಕೋತಾ ಇದ್ದೀನಿ. ಈಗ ಎರಡು ಆಯ್ತಲ್ವ, ಈಗ ಮತ್ತೆ ಇಲ್ಲಿ ಒಂದು, ನಾಲ್ಕನೇ ರೌಂಡ್ ಹಾಕ್ತಾರದು ನಾನು. ಒಂದು ಇದ್ರ ಪಕ್ಕದಕ್ಕೂ ಒಂದು, ಈ ಮೂರನೇದು, ಮೂರನೇದು ಇದೆಯಲ್ಲ ಮೂರನೇದಕ್ಕೆ ಎರಡು ಹಾಕೋಬೇಕು. ಮೂರನೇ ನೋಟ್ಗೆ ಎರಡು ನೋಟ್ಗಳು ಹಾಕೋಬೇಕು. ಮತ್ತೆ ಅದ್ರ ಪಕ್ಕದಕ್ಕೆ ಒಂದು, ಮೂರನೇದಕ್ಕೆ ಎರಡು ನೋಟು, ಈ ಮೂರನೇದಕ್ಕೆ ಎರಡು ನೋಟ್ ಹಾಕೋಬೇಕು. ಒಂದೇ ಲೂಪ್ ಒಳಗೆ ಎರಡು ನೋಟ್ ಬರೋ ಥರ ಹಾಕೋಬೇಕು, ಎರಡು ಸಿಂಗಲ್ ಕ್ರೋಷ ಬರೋ ಥರ ಹಾಕೋಬೇಕು. ಎರಡು ಹಾಕೊಂಡಾಗ ಮತ್ತೆ ಎರಡಕ್ಕೆ ಎರಡು, ಒಂದೊಂದು ಎರಡು ಲೂಪ್ಗಳಿಗೆ ಒಂದೊಂದು ಸಿಂಗಲ್ ಕ್ರೋಷ, ಮತ್ತೆ ಮೂರನೇದಕ್ಕೆ ಎರಡು ಸಿಂಗಲ್ ಕ್ರೋಷ. ಇದೇ ರೀತಿ ಮೂರು ರೌಂಡ್ ಹಾಕೋಬೇಕು. ನಾನು ಮೂರು ರೌಂಡ್ ಕಂಪ್ಲೀಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನೀಗ ಕಂಪ್ಲೀಟಾಗಿ ಒಂದು ನಾಲ್ಕು ಏಳು ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಇಲ್ಲಿಗ ಈ ಪಿನ್ ಹಾಕಿದ್ದೀನಲ್ಲ, ಈ ಪಿನ್ ಈ ಸ್ಟಾರ್ಟಿಂಗ್ ರೌಂಡ್ಗೆ ನನಗೆ ಎರಡು ಚೈನ್ ಹಾಕೋತೀನಿ, ಎರಡು ಸಿಂಗಲ್ ಕ್ರೋಶ ಹಾಕೋತೀನಿ. ಎರಡು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈ ಮೂರು ಚೈನ್ಗಳಿಗೆ ಒಂದೊಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಈಗ ಇದಕ್ಕೆ ಎರಡು ಸಿಂಗಲ್ ಕ್ರೋಶ, ಒಂದೇ ಚೈನೊಳಗೆ ಎರಡು ಸಲ ಹಾಕೋಬೇಕು, ಟೂ ಟೈಮ್ ನಾಟ್ ಹಾಕೋಬೇಕಾಗುತ್ತೆ. ಇದೇ ರೀತಿ ಪೂರ್ತಿ ಒಂದು ರೌಂಡ್ ಹಾಕೋಬೇಕು, ಎರಡು ರೌಂಡ್ ಹಾಕೋಬೇಕು. ಅದಾದಮೇಲೆ ಮತ್ತೆ ಒಂದೊಂದು ಮನೆ ಎಕ್ಸ್ಟ್ರಾ ಮಾಡಿಕೊಂಡು ಹೋಗ್ಬೇಕು, ಒಂದೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಹಾಕ್ಕೊಂಡು ಹೋಗ್ಬೇಕು. ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಹಾಕೋಬೇಕು. ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಬಂದು ನಿಮಗೆ ಎಷ್ಟು ಅಗಲ ಬರುತ್ತೆ ಅಂತ ತಿಳಿಸ್ತೀನಿ. ಫ್ರೆಂಡ್ಸ್, ಇಷ್ಟಾದ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ, ಸ್ವಲ್ಪ ದೊಡ್ಡದಾಗಿದ್ದಂಗೆ ಕಾಲಲ್ಲಿ ತಪ್ಪಿದ್ರೆ ಏನಾದರೂ ಬಾರವಾದ ವಸ್ತು ಇಟ್ಟು ಈ ನೆಲದ ಮೇಲೇ ನಾವು ಹಾಕ್ಕೊಂಡೋಗ್ಬೇಕು. ಈ ರೀತಿ ನೆಲದ ಮೇಲೆ ಇಟ್ಕೊಂಡು ಈಗ ಪ್ರೆಸ್ ಮಾಡ್ಕೊಂಡು ರೌಂಡಿಗೆ ಹಾಕ್ಕೊಂಡೋಗ್ಬೇಕು. ಇಲ್ಲಾಂದರೆ ಅದೊಂದು ಫ್ಲ್ಯಾಟಾಗಿ ಬರೋಲ್ಲ, ನೀಟಾಗಿ ಫಿನಿಷ್ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿ ಏನಾರ ಒತ್ತು ಕೊಟ್ಕೊಂಡು ಇಲ್ಲ ಕಾಲನ್ನ ಒತ್ತಾಗಿ ತೊಗೊಂಡು
ಈ ಥರ ಹಾಕೊಂಡು ಹೋಗಬೇಕು. ಈ ರೀತಿ ಕಾಲಲ್ಲಿ ಇಟ್ಕೊಂಡು ಅಥವಾ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ಹಾಕೊಂಡು ಹೋಗಬೇಕಾಗುತ್ತೆ. ಆವಾಗ ಅದು ಫ್ಲಾಟ್ ಆಗಿ ಬರುತ್ತೆ. ಈ ರೀತಿ ಇಟ್ಕೊಂಡು ಹೋಗಬೇಕು. ಇದು ಪರ್ಫೆಕ್ಟ್ ಆಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಇದೇ ರೀತಿ ಪೂರ್ತಿಯಾಗಿ ಹಾಕೋಬೇಕು. ಪೂರ್ತಿಯಾಗಿ ಎಷ್ಟು ಅಗಲ ಬೇಕಾದ್ರೂ ಎರಡೆರಡು ಲೈನ್ ಆದಷ್ಟೇ ಒಂದೊಂದು ಎಕ್ಸ್ಟ್ರಾ ಸಿಂಗಲ್ ಚೈನ್ಗಳನ್ನ ಹಾಕೋಬೇಕಾಗುತ್ತೆ. ಒಂದು ಅಂದರೆ ನಾಲ್ಕಕ್ಕೆ ಎರಡು ಸಿಂಗಲ್ ಕ್ರೋಶ ಹಾಕೊಂಡ ಮೇಲೆ ಐದು ಆರು ಮನೆಗೂ ಅದೇ ಥರ ಹಾಕೋಬೇಕಾಗುತ್ತೆ. ಆರನೇ ಮನೆಗೆ ಆರನೇ ಮತ್ತು ಸೆಕೆಂಡ್ ನೆಕ್ಸ್ಟ್ ರೌಂಡ್ ಎರಡು ಲೈನ್ ಎರಡು ರೌಂಡ್ ಆಮೇಲೆ ಅದರ ನೆಕ್ಸ್ಟಿಗೆ ಐದು ಲೂಪ್ಗಳು ಸಿಂಗಲ್ ಕ್ರೋಶಗಳು ಹಾಕೋಬೇಕಾಗುತ್ತೆ. ಆಮೇಲೆ ಒಂದು ಡಬಲ್ ಕ್ರೋಶ ಎರಡು ಒಂದು ಮನೆಗೆ ಎರಡು ಲೂಪ್ ಎಷ್ಟು ಹಾಕೋಬೇಕಾಗುತ್ತೆ ಅಂದರೆ ನಾಲ್ಕು ಎರಡು ಈ ರೀತಿ ಹಾಕೊಂಡು ಹೆಚ್ಚಿಸ್ಕೊಂಡು ಹೋಗಬೇಕಾಗುತ್ತೆ. ಪೂರ್ತಿಯಾಗಿ ಹಾಕೋಬಂದು ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಮುಕ್ಕಾಲು ಸ್ಯಾರಿ ಅಂದರೆ ಕಾಲು ಭಾಗ ಸ್ಯಾರಿ ತೆಗೆದಿಟ್ಟಿದ್ದೀನಿ, ಮುಕ್ಕಾಲು ಸ್ಯಾರಿ ಮಾತ್ರ ನಾನು ಇಷ್ಟಗಳ ಹಾಕಿದ್ದೀನಿ. ಲಾಸ್ಟಲ್ಲಿ ಲಾಸ್ಟ್ ಚೈನ್ ಹಾಕಿರ್ತೀವಲ್ಲ, ಸಿಂಗಲ್ ಕ್ರೋಶ್ ಹಾಕಿರ್ತೀವಲ್ಲ, ಅದನ್ನ ಈ ರೀತಿ ಮೇಲಕ್ಕೆ ತೊಗೋಬೇಕು. ಪೂರ್ತಿಯಾಗಿ ಆಚೆಗೆ ತರಬೇಕು ನಾಟ್ ಹಾಕಿ. ಈಗ ಇದು ಲಾಕ್ ಥರ ಆಗಿರುತ್ತೆ. ಈಗ ಪಕ್ಕದ್ರಲ್ಲಿ ಒಳಗೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡು, ಫ್ರಂಟ್ ಇದು. ಬ್ಯಾಕ್ ಸೈಡ್ಗೆ ಈ ಸ್ಯಾರಿ ಪೀಸ್ನ ಎಳ್ಕೋಬೇಕು. ಎಲ್ಲಿ ಸಹ ಮಧ್ಯದಲ್ಲಿ ಇದನ್ನ ಇದೇ ರೀತಿ ಸೇರಿಸ್ಕೊಂಡು ಹೋಗಬೇಕು. ಈ ಮಧ್ಯ ಎಲ್ಲ ಸೇರಿಸ್ಕೊಂಡು ಹೋಗಬೇಕು. ಈ ಪೀಸ್ ಒಳಗಡೆ ಪೂರ್ತಿಯಾಗಿ ಎಷ್ಟು ಇರೋ ಪೀಸ್ನ ಸೇರಿಸ್ಕೋಬೇಕು. ಇಟ್ಟು ಸೇರಿಸ್ಕೊಂಡ ಮೇಲೆ ಎಷ್ಟು ಇರೋದನ್ನ ಕಟ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಇಷ್ಟು ರೌಂಡು ನೀಟಾಗಿ ಪರ್ಫೆಕ್ಟ್ ಆಗಿರೋ ರೌಂಡ್ ಶೇಪ್ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.